ಖುಷಿಯಾಗಿರೋದು ನಾನಾ ನೀನಾ? ನನ್ ಬಿಡ ಎದ್ದಿದೆ, ಆಮೇಲೆ ಹೇಳ್ತೀನಿ. ನಿಂದೇನ್ ವಿಶೇಷ? ಏನಿಲ್ಲ ಕಣೆ, ಸಿಹಿಗೆ ಅವತ್ತು ಸ್ಕೂಲ್ ಇರಲಿಲ್ಲ, ಕೆಲ್ಸ ಕಡಿಮೆ, ಅದಕ್ಕೆ ಬೇಗ ಬಂದೆ. ಯಾರೇ ನೀನು? ಕೆಲ್ಸ ಕಡಿಮೆ ಅಂದ್ರೆ ಆರಾಮಾಗಿ ಎದ್ದು ನಿನ್ಗೆ ಅಂತ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೇಕ್ ತಾನೆ. ಬೇಗ ಬಂದ್ರೆ ಸಂಬಳನ ಜಾಸ್ತಿ ಕೊಡ್ತಾರೆ. ಇವಳೊಬ್ಳು ಏನಿವತ್ತು ಮೇಡಮ್ ಕಣ್ಣು ತುಂಬಾ ಪ್ರಕಾಶವಾಗಿದೆಯಲ್ಲ. ಪ್ರಕಾಶ ಅಲ್ಲ, ಅಶೋಕ. ಓಹೋ, ನಾನಿವತ್ತು ಅವ್ರನ್ನ ಮೀಟ್ ಮಾಡ್ದೆ. ಇವತ್ತು ಅಂದ್ರೆ ಬೆಳಗ್ಗೆ ಬೆಳಗ್ಗೆನೆ ಮೀಟ್ ಮಾಡ್ಬಿಟ್ಟ? ಹ್ಞೂ, ನನ್ನ ಏರಿಯಾದಲ್ಲಿ. ಐ ಮೀನ್, ಇವಾಗ ಹೊಸ್ದಾಗಿ ಶಿಫ್ಟ್ ಆಗ್ತಿದ್ದೀನಲ್ಲ, ಆ ಏರಿಯಾದಲ್ಲಿ ಮೀಟ್ ಮಾಡ್ದೆ. ರಾಮ್ ಏರಿಯಾ ಅಂತ ಹೇಳು. ಹ್ಞೂ, ರಾಮ್ ಮನೆ ಮುಂದೆನೆ ಅವ್ರನ್ನ ನೋಡ್ದೆ. ಹ್ಞೂ, ಆಮೇಲೆ ಏನಾಯ್ತು? ರಾಮಂಗೋಸ್ಕರ ಅಳಿಲ್ ಕೂಡ ಸೇತುವೆ ಕಟ್ಟಕ್ಕೆ ಹೆಲ್ಪ್ ಮಾಡ್ತಂತೆ. ಹಾಗೆ ನನ್ನ ಮತ್ತೆ ಬಾಸ್ ಮಧ್ಯೆ ರಾಮೆ ಕಣೆ ಅಳಿಲು, ಅವನ್ ನೆಪ್ತಲ್ಲಾದ್ರೂ ನಾವಿಬ್ರು ಮೀಟ್ ಮಾಡ್ತಾ ಇರ್ತೀವಿ. ಪ್ರಿಯಾ, ಇಳಿದು ಬಾ ತಾಯಿ, ಇಳಿದು ಬಾ, ಸಾಕು, ಇಳಿದು ಬಾ. ಆಡ್ಕೋತಿದ್ಯಾ? ನೀನ್ ಆಡದ್ ನೋಡಿ ಇಡೀ ಆಫೀಸೇ ಆಡ್ಕೊಳತ್ತಂದ್ರೆ. ನೀನ್ ಸೀರಿಯಸ್ ಕಣೆ? ಯಾವ ವಿಷಯದಲ್ಲಿ ನೀನ್ ಸೀರಿಯಸ್ ಆಗಿದ್ಯಾ ಅಂತ ಹೇಳ್ಬಿಡು. ನಾನು ಬಾಸ್ನ ನಿಜವಾಗ್ಲೂ ಲವ್ ಮಾಡ್ತಿದ್ದೀನಿ. ಏನು? ಇದು ಪಕ್ಕಾ ಲವ್ವೇ. ಟೈಮ್ ಪಾಸ್ ಕಡ್ಲೆಕಾಯಿ ಅಲ್ಲ ಕಣೆ, ಹಾರ್ಟ್ ಅಲ್ಲಿ ಫುಲ್ ಸ್ಟ್ರಾಂಗ್ ಆಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಬಡ್ಡಿ ಮಗ. ಸಾರಿ ಸಾರಿ, ಹಾಗೆಲ್ಲ ಹೇಳ್ಬಾರ್ದು ಬಾಸ್. ಅವ್ರೇ ನನ್ ಬಾಸ್ಗೆ ಒಂದು ರೈಮಿಂಗ್ ವರ್ಡ್ ಹೇಳು. ಪೀಸು. ಬಾಸ್ ಅವರೇ ನನ್ನ ಲವರ್. ಇದು ರೈಮಿಂಗ್ ವರ್ಡ್? ರೈಮಿಂಗ್ ಮನೆ ಹಾಳಾಯ್ತು, ಟೈಮಿಂಗ್ ಕರೆಕ್ಟ್ ಆಗಿದೆಯಲ್ಲ, ಅಷ್ಟೇ ಸಾಕು. ಸೀತಾ, ನಿಂಗೊಂದು ವಿಷಯ ಗೊತ್ತಾ? ಇಷ್ಟು ದಿನ ನಾನು ನನ್ನ ಕೋಟ್ಯಾಧೀಶ್ವರ ರಾಜ್ಕುಮಾರನ್ ಬಗ್ಗೆ ತುಂಬಾನೇ ಕನಸು ಕಾಣ್ತಿದ್ದೆ. ಆದ್ರೆ ಈಗ ಬಾಸ್ನ ನೋಡಿದ್ಮೇಲೆ ಅವ್ರ ಹತ್ರ ಇರೋ ಕೋಟಿ ಅಲ್ಲ ಕಣೆ, ಅವರೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋದ್ರು. ಬಾಸು ಆಡಿಲಾದ್ರೂ ಬರ್ಲಿ, ಆಟೋದಲ್ಲಾದ್ರೂ ಬರ್ಲಿ, ನಾನಂತೂ ಅವ್ರಿಗೆ ಮನ್ಸು ಕೊಟ್ಟಾಯ್ತು. ಮನ್ಸಿಗೆ ಸ್ವಲ್ಪ ನೋವಾಗ್ಬೋದು, ರೆಡಿ ಆಗಿರು. ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಾನು ಅಪ್ಶಕ್ನ ನುಡಿತೀನಿ ಅಂತ ನಿನ್ಗೆ ಅನ್ನಿಸ್ಬೋದು, ನೀನ್ ಬೈದ್ರು ಪರವಾಗಿಲ್ಲ ಕಣೆ. ಅವ್ರ ಮನೆ ನೋಡ್ದೆ ತಾನೆ, ಅವ್ರಿಗೂ ಸಾಕು ಸಾಕು, ಏನು ಹೇಳ್ಬೇಡ. ನಿನ್ ಬಿಡು, ಫ್ರೆಂಡ್ ಆಗಿ ಇದನ್ನ ಹೇಳೋದು ನನ್ನ ಕರ್ತವ್ಯ ಕಣೆ. ನಿನ್ ಪ್ರೀತಿ ತಪ್ಪಲ್ಲ, ಆದ್ರೆ ಅವ್ರು ನೋಡು, ಮೊಳ್ಕೆಲೆ ಚೂಟ್ಬೇಡ. ತ್ಯಾಗ ಮಾಡಕ್ಕೆಲ್ಲ ನನ್ ಕೈಲಿ ಆಗಲ್ಲ ಕಣೆ. ಎತ್ತ ಹಾಕೊಂಡು ಹೋಗಾದ್ರೂ ಸರಿ, ನಾನು ಅವ್ರ ಮದ್ವೆ ಆಗೇ ಆಗ್ತೀನಿ. ನನ್ ಬಗ್ಗೆ ಗೊತ್ತು ತಾನೆ? ಏ, ಏನಾದ್ರು ಪಾಸಿಟಿವ್ ಆಗಿ ಹೇಳೆ. ಇದು ಒನ್ ಸೈಡೆಡ್ ಲವ್ ಕಣೆ. ಬಾಸ್ಗೂ ನಿನ್ ಮೇಲೆ ಪ್ರೀತಿ ಆಗ್ಬೇಕು, ಅದೇ ದೊಡ್ಡ ಚಾಲೆಂಜು. ಅದಾದ್ರೆ ಈಗೇನು, ಅವರಿಗೂ ನನ್ ಮೇಲೆ ಲವ್ ಆಗ್ಬೇಕು, ಅಷ್ಟೇ ತಾನೆ? ಆಗತ್ತೆ, ನೋಡ್ತಾ ಇರು. ನನ್ ಬೆಳಗಾವಿ ಟ್ರಾನ್ಸ್ಫರ್ ಆಗಿದ್ದೀನಿ ಅಂತ ಇಮೇಲ್ ಬಂದಿದೆ. ಮಿಸ್ ಆಗಿ ಬೇರೆ ಏನೋ ಬಂದಿರ್ಬೇಕು, ಸರಿಯಾಗಿ ನೋಡು. ಹೇ, ಇಲ್ಲ ಇಲ್ಲಿ ನೋಡು ಪ್ರಿಯಾ, ಯು ಬೀಂಗ್ ಟ್ರಾನ್ಸ್ಫರ್ ಟು ಬೆಳಗಾವಿ ಬ್ರಾಂಚ್. ನಿಮ್ಮ
ನಾನು ಬಂದಿನಿ ಹಾಫ ನಂದಿನಿ ನಾನು ಬಂದಿನಿ ಹಾಫ ನಂದಿನಿ ಒಂದು ನಿಮಿಷ ಒಂದು ನಿಮಿಷ ನಾನು ಬಂದಿಲ್ಲ ಸೈಲೆಂಟ್ ಆಗಿರಿ ನಾನು ಬಂದಿಲ್ಲ ಹಲೋ ನಾನೇ ಫೋನ್ ಮಾಡಿ ವಿಷಯ ಕೇಳಬೇಕಾ ಅಲ್ಲ ಅದು ಬಾರ್ಗು ನಾನೇ ಕಾಲ್ ಮಾಡೋಣ ಅಂತಿದ್ದೆ ಹಾ ಕೆಲಸ ಏನಾಯ್ತು ಆಯ್ತಂತೆ ಆಯ್ತಂತೆ ಅಂತ ಇದೆಯಾ ಹಾ ಅದು ಟ್ರಾನ್ಸ್‌ಫರ್ ಆಯ್ತಂತೆ ಹಾಗಂತ ನನಗೆ ಮೆಸೇಜ್ ಬಂತು ಹೋಗಿದ್ಯಂತೇನಾ ನೀ ಏನು ಮಾಡ್ತಿದ್ಯಾ ಆ ಇಮೇಲ್ ಹೋಯ್ತಂತೆ ನನಗೆ ಮೆಸೇಜ್ ಬಂತು ಎಲ್ಲಿದ್ಯಾ ವಿಶ್ವ ಇಲ್ಲ ಇಲ್ಲ ಅಂದ್ರೆ ಆಫೀಸ್ ಅಲ್ಲಿ ಇದ್ಯಾ ತಾನೆ ಇಲ್ಲ ಆಫೀಸ್ ಇಂದ ಅಂಚೂರ್ ಆಚೆ ಇದೀನಿ ನನ್ನ ಕರ್ಮ ಔಳ್ ಆಫೀಸ್ ಇಂದ ಆಚೆ ಹೋಗೋವರೆಗೂ ನೀನು ಆಫೀಸ್ ಅಲ್ಲೇ ಇರಬೇಕು ವಿಶ್ವ ಆಯ್ತು ಬರ್ಗು ಹೋಗ್ತೀನಿ ಇಗ್ಲೇ ಹಾ ನೀನ್ ಹೋಗೋ ಅಷ್ಟರಲ್ಲಿ ಆ ರಾಮ ಹೋಗಿ ಕೆಲಸ ಏನಾದರೂ ಕೆಡಿಸಿದ್ದ ಅಂತಂದ್ರೆ ಅಲ್ಲ ಕೋಟಿ ಕೋಟಿ ಹೊಡೆಯುವಾಗಲೂ ಇಷ್ಟೊಂದು ಟೆನ್ಷನ್ ಆಗಿರಲಿಲ್ಲ ಒಂದು ನಾರ್ಮಲ್ ಎಂಪ್ಲಾಯಿನ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದಾಳಲ್ಲ ಭಾರ್ಗು ನೋಡೋಣ ಏಯ್ ಕಮಾನ್ ಏನು ಇಲ್ಲಿ ಚಿಲ್ ಮಾಡ್ತಾ ಇದ್ದೀರಾ ಆಫೀಸ್ ಒಳಗೋಗಿ ಚಿಲ್ ಮಾಡೋಣ ಬನ್ನಿ 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 ಕಮಾನ್ ಎಲ್ಲರೂ ಏಯ್ ಏನೋ ಮಿಸ್ ಆಗಿ ಬಂದಿರತ್ ಕಣೆ ನೀನ್ ಟೆನ್ಷನ್ ಮಾಡ್ಕೋಬೇಡ ಏ ಮಿಸ್ ಆಗಿ ಹೆಂಗೆ ಬರುತ್ತೆ ಅದು ನನಗೆ ಆಗಬೇಕಾ ಅಪ್ಪ ನಿಮ್ಮ ಮೇಲೆ ಆಫೀಸ್ ಶಾಂತವಾಗಿರುತ್ತೆ ಒಂದು ವಿಕೆಟ್ ಡೌನ್ ಪ್ರಿಯಾ ಬೆಳಗಾವಿಗೆ ಏಯ್ ಏನು ಮಾಡಿದೀನಿ ನಾನು ನಿನಗೆ ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೋ ಈ ತರ ಕಣ್ಣು ಹಾಕಿ ಹಾಕಿನೇ ನನಗೆ ಈಗಾಗಿದೆ ಯಾರು ಸರಿಯಿಲ್ಲ ನನ್ನ ಮಕ್ಕಳು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿದ್ನಲ್ಲ ಮತ್ತೆ ಇವ್ರಿಗೆಲ್ಲ ಪಾರ್ಟಿನ ಕೊಡಿಸ್ಲಿ ನಾನು ಇದು ದಿಢೀರ್ ಅಂತ ಟ್ರಾನ್ಸ್ಫರ್ ಮಾಡಕ್ ಆಗಲ್ಲ ಕಣೆ ಯು ಡೋಂಟ್ ವರಿ ಮತ್ತೆ ಹೇಗೆ ನನಗೆ ಇಮೇಲ್ ಬಂತು ಮುಂಚೆನೆ ಇನ್ಫಾರ್ಮ್ ಮಾಡ್ಬೇಕಾನೆ ಅದೇ ತಾನೆ ರೂಲ್ಸ್ ಇರೋದು ಬಾಸ್ ಬರ್ಲಿ ಅವ್ರ ಜೊತೆ ಮಾತಾಡು ಬಾಸ್ ಹೇಗೋ ನಿನ್ನ ಕ್ಲೋಸ್ ತಾನೆ ಅವ್ರ ಜೊತೆ ನೀನೇ ಮಾತಾಡು ಮಾತಾಡ್ತೀನಿ ಏನ್ ನಸೀಬ್ ಗುರು ನಂದು ಬೆಳಿಗ್ಗೆ ತಾನೆ ನಂದಿನಿ ಲೇಔಟ್ ಇಂದ ಇಲ್ಲಿ ಡ್ರಾಪ್ ಮಾಡ್ಲಾ ಅಂತ ಕೇಳ್ದೆ ಈಗ ನೋಡಿದ್ರೆ ನನ್ನ ಎತ್ತು ಬೆಳಗಾವಿಗೆ ಡ್ರಾಪ್ ಆಗ್ತಾವ್ರೆ ಹುಟ್ಟದಾಗ್ಲಿಂದ ಹೇಳದೇ ಇರೋ ಸುಳ್ಳು ಆಡದೇ ಇರೋ ನಾಟಕ ಅದೆಲ್ಲ ಇವಾಗ ಮಾಡೋ ಹಾಗಾಗಿದೆ ಕೊನಕ್ತ ಬರಬೇಡ ಮಾರಾಯ ನೋಡಿದವ್ರು ಏನ್ ಅನ್ಕೋಬೇಕು ಒಳ್ಳೆ ಸಿಡಕ್ ಮುಂಜಿ ಬಾಸ್ ಅಂತ ಅನ್ಕೊಳ್ಳಲ್ವಾ ಫಸ್ಟ್ ಆಫ್ ಆಲ್ ಬಾಸೇ ಅಲ್ಲ ಅದನ್ನೇ ಒಪ್ಕೊಂಡಿದಾರಲ್ಲ ಇನ್ನ ಸಿಡುಮುಂಜಿ ಆದ್ರೇನು ಚಿಂಪಾಂಜಿ ಆದ್ರೇನು ಆಹಾ ನನ್ ಕಷ್ಟ ನನ್ಗೆ ನಿನಗ್ ನಗು ಅಲ್ವಾ ಹಾಗಾದ್ರೆ ನನ್ನ ನಗ್ಸೋಕೆ ಎಷ್ಟಾದ್ರೂ ಕಷ್ಟ ಪಡ್ತೀನಿ ಅಂತ ಹೇಳಿದ್ದು ಅಲ್ಲ ಸುಳ್ಳ ದೋಸ್ತ ನಾಟಕ ಮಾಡ ಈ ಏನೋ ಮಾಡ್ತಿದ್ಯಾ ವಿಶ್ವ ಚಿಕ್ಕಪ್ಪ ಬೇರೆ ಆಫೀಸ್ಗೆ ಬಂದು ಹೋಗಿ ಮಾಡ್ತಾ ಇರ್ತಾರೆ ಮನೆಯಿಂದ ಯಾರಾದ್ರೂ ಸಡನ್ ಆಗಿ ಬಂದ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ನಾನ್ ಇದೀನಲ್ಲ ಎಂಥದ್ದು ಆಗಲ್ಲ ಫಸ್ಟ್ ಇದನ್ನ ಹಾಕೋ ಹಾಕೊಳ ಅಟ್ಲೀಸ್ಟ್ ನನ್ನ ಸೀತಾವಕ್ಕೆ ಎಲ್ಲ ಹೇಳೋವರೆಗಾದ್ರೂ ಇದನ್ನ ಹೇಗಾದ್ರೂ ಮ್ಯಾನೇಜ್ ಮಾಡೋ ಪ್ಲೀಸ್ ಏನ್ ಹೇಳೋವರ್ಗು ನೋಡು ನಮ್ಮಿಬ್ರು ಮಧ್ಯ ಇರೋ ಫ್ರೆಂಡ್ಶಿಪ್ ಹಾಳಾಗೋದು ನನಗೆ ಇಷ್ಟ ಇಲ್ಲ ಫಸ್ಟ್ ಅವ್ರ ಹತ್ರ ಮಾತಾಡು ಸದ್ಯಕ್ಕೆ ಇಡೀ ಪ್ರಪಂಚದಲ್ಲಿ ತುಂಬಾ ಭಾರವಾಗಿರೋ ವಸ್ತು ಅಂತಂದ್ರೆ ಈ ಕೋಟು ಓಕೆ ಬಾ ಒಂದೆರಡು ದಿನ ಮುಂಚೆನಾದ್ರೂ ಹೇಳ್ಬಾರ್ದಿತ್ತ ಮೊನ್ನೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ನಾನು ಆನ್ಲೈನ್ ಅಲ್ಲಿ ಆಫರ್ ಇದೆ ಅಂತ ಮನೆ ಐಟಮ್ಸ್ ಎಲ್ಲಾನು ಆರ್ಡರ್ ಮಾಡಿದೀನಿ ಅದ್ ಒಂದೊಂದಾಗಿ ಬಂದು ಇಳಿಯೋ ಜೊತೆಗೆ ನಾನು ಹೋಗಿ ಬೆಳಗಾವಿಲಿ ಇಳ್ದಿರ್ತೀನಿ ಅಷ್ಟೇ ಪ್ರಿಯಾ ಸೀತಾ ಬೆಳಗಾವಿನ ಒಳ್ಳೆ ಊರೆ ಬೇಡ ನೋಡು ಬಾಸ್ ಬಂದ ತಕ್ಷಣ ಮಾತಾಡು ಅಂತ ಹೇಳಿರ್ತಾನೆ ಮಾತಾಡ್ತೀನಿ ನಾನು ಸುಮ್ನೆ ಬಿಡಲ್ಲ ಆವಾಜ್ ಹಾಕೋ ತರ ಮಾತಾಡ್ಬೇಡ ಇದು ಆಫೀಸ್ ಅವರು ನಮ್ ಬಾಸ್ ಅರ್ಥ ಆಯ್ತಾ ಹ್ಮ್ ಅಥವಾ ಪ್ರಿಯಾ ಏನು ಏನಿಲ್ಲ ಏನ್ ಹೇಳು ಏನಿಲ್ಲ ಬಿಡ ನೀನು ಬಾಸ್ನ ಹಚ್ಕೊಂಡಿರೋದು ಅವ್ರಿಗೆ ಇಷ್ಟ ಆಗದೆ ಅವರೇನಾದರೂ ಸೀತಾ ಐ ಕಾಂಟ್ ಎಲ್ಲ ರೀತಿಯಲ್ಲೂ ಯೋಚನೆ ಮಾಡೋದು ಒಳ್ಳೇದಲ್ವಾ ನೀನು ಕಷ್ಟ ಆದರೆ ಹೇಳು ಮಾತಾಡೋಕೆ ನಾನೇ ಮಾತಾಡ್ತೀನಿ ಅವ್ರ ಮೇಲೆ ಇರೋ ಫೀಲಿಂಗ್ಸ್ ಎಲ್ಲ ಪ್ಲೀಸ್ ಕಿತ್ತಾಕೆ ಲವ್ಗೂ ಟ್ರಾನ್ಸ್ಫರ್ಗೂ ಗಂಟು ಹಾಕ್ಬೇಡ ನೀನು ನಾನಲ್ಲ ಅವ್ರೇನಾದರೂ ಹಾಕಿದ್ರೆ ಅಂತ ನಾನು ಕೇಳ್ತಾ ಇರೋದು ನಿನಗೆ ಶ್ರೀಮಂತರು ಕಣೆ ಅವ್ರಿಂದ
ನಮ್ಗೇನ್ ಬೇಕಿದ್ರು ಆಗ್ಬೋದು, ನಮ್ ಹುಷಾರಲ್ಲಿ ನಾವಿರ್ಬೇಕಲ್ವಾ. What is happening? Good morning, sir. Office time nalli kelsa maadidira halte hodita idiralla yen nadita ide illi sir? Boss nan nodbekitu avratra maatadbeku sir. Yaranna boss nan? Yaranna? Hey boss na kadaya. ಕೃಷ್ಣಪ್ಪ ಫೋನ್ ಮಾಡ್ತೀನಿ ಅಂದಿದ್ದ, ಮಾಡ್ಲೇ ಇಲ್ಲ. ದಾದಾ, ಇದು ಮ್ಯೂಸಿಕ್ ತರ ಇದೆ ತಾನೆ? ಯಾವುದು ಬಂಗಾರಿ? ಇದು ಕುಕ್ಕರ್ ಕುಕ್ತಾನೆ ಇಲ್ಲ ಅಂತ ಕಾಯ್ತಾ ಇದ್ದೀನಿ. ಗ್ಯಾಸ್ಕೆಟ್ ಹಾಳಾಗಿದೆ ಅನ್ಸುತ್ತೆ, ಬೇರೆ ಬದಲಾಯಿಸ್ಕೊಂಡ್ ಬನ್ನಿ. ಈಗ ತಾನೆ ಬದಲಾಯಿಸಿದೀವಲ್ಲೇ? ಈಗ ತಾನೇನಾ? ನಿಮ್ ಮರುಗೆ ಕರೋನಾಗ ಮುಂಚೆ ತಂದಿದ್ದು, ಈಗ ಹೋಗಿ ಬದಲಾಯಿಸ್ಕೊಂಡ್ ಬನ್ನಿ. ತಾತಾ, ನಾನು ಬರ್ಲಾ? ಬೇಡ ಕಣೆ, ಬಿಸ್ಲು. ಬರ್ಲಿ ಬಿಡೆ, ಮಕ್ಳು ಈ ವಯಸ್ಸಿನಲ್ಲಿ ಮಳೆ ಬಿಸ್ಲು ಗಾಳಿನಲ್ಲಿ ಓಡಾಡ್ಬೇಕು. ಹ್ಮ್, ಆಮೇಲೆ ಹುಷಾರ್ ತಪ್ಪಿದ್ರೆ ಮನೇಲಿ ಇದ್ರೆ ಬೋರಿಂಗ್, ಹೋಗ್ ಬರ್ತೀನಿ. ಸರಿ, ಮೊದ್ಲು ಹಾಲು ಕುಡಿ. ಏನಿ ಅಷ್ಟು ಬೇಗ ಬೇಗ ಕುಡಿತಾ ಇದೀಯಾ ಬಿಸಿ ಹಾಲ್ನ? ಒಳ್ಳೆ ತೆನಾಲಿರಾಮನ್ ಬೆಕ್ಕಿನ ಕತೆ ಆದಂಗಾಯ್ತು. ತೆನಾಲಿರಾಮನ ರಾಮನಿಗೆ ಇನ್ನೊಂದು ನೇಮ್ ಇತ್ತಾಜಿ? ಅದು ಬೇರೆ ರಾಮ ಕುಟ್ಟಿ, ದೇವರ ರಾಮ ಅಲ್ಲ. ಅವ್ರ ಹತ್ರ ಬೆಕ್ಕಿತ್ತ? ಏ, ಅದೊಂದು ಭಾರಿ ಕತೆ, ಬಾ ದಾರಿಲಿ ಹೋಗ್ತಾ ಹೇಳ್ತೀನಿ. ರೀ, ಅಲ್ಲಿ ಎರಡನೇ ಕ್ರಾಸ್ ಅಲ್ಲಿ ಕೊನೆ ಅಂಗಡಿ, ಅಲ್ಲಿಗೆ ಹೋಗಿ. ಗೊತ್ತು ಕಣೆ. ಏನ್ ಗೊತ್ತು, ಸರಿಗ್ ಹೋಗಿ ಸರಿಗ್ ಬಂದ್ರೆ ಸಾಕಾಗಿದೆ. ಸರ್, ಅದ್ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಇದೆ ಸರ್. ಅದಕ್ಕೆ ನಾನೇ ನಿಮ್ ಬಾಸು, ನನಕ್ಕಿಂತ ಇಂಪಾರ್ಟೆಂಟ್ ವಿಷಯನ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಾಯ್ತು? ಸರ್, ನಾನು ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು. ಏನು ವಿಷಯ? ಸರ್ ನೋಡಿ, ಪ್ರಿಯಾಗೆ ಟ್ರಾನ್ಸ್ಫರ್ ಮೇಲ್ ಬಂದಿದೆ. ಬೆಳಗಾವಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಸರ್. ಸರ್, ಹೇಳ್ದೆ ಕೇಳ್ದೆ ಹೇಗ್ ಸರ್ ಹೀಗೆಲ್ಲ ಮಾಡ್ತಾರೆ? ಇದ್ರಲ್ಲಿ ಏನೋ ಮಿಸ್ಟೇಕ್ ಇದೆ. ಸರ್, ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ? ಚೇಚೆ, ಹಾಗೇನಿಲ್ಲ ಪ್ರಿಯಾ ಅವರೇ, ಈ ವಿಷಯ ಬಾಸ್ಗೂ ಗೊತ್ತಿರ್ಲಿಲ್ಲ ಅಲ್ವಾ ಬಾಸ್? ಹಾ, ಹಾಗೇನಾದ್ರೂ ಇದ್ರೆ ಐ ಆಮ್ ರಿಯಲಿ ಸಾರಿ ಸರ್, ಬಟ್ ಪ್ಲೀಸ್ ಟ್ರಾನ್ಸ್ಫರ್ ಎಲ್ಲ ಮಾಡಬೇಡಿ. ನಂಗೆ ಈಗಲೂ ಎಲ್ಲಿ ಹೇಗಿರ್ಬೇಕು ಅನ್ನೋದು ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ, ಆದರೆ ಕಲ್ತ್ಕೋತೀನಿ ಸರ್. ಪ್ಲೀಸ್ ಸರ್, ಪ್ಲೀಸ್. ಓಕೆ, ಹೀಗೆ ಇಮೋಷ್ನಲ್ ಎಲ್ಲ ಆಗೋ ಅವಶ್ಯಕತೆ ಇಲ್ಲ, ಇದನ್ನ ಮ್ಯಾನೇಜ್ಮೆಂಟ್ ಗಮನಕ್ಕೆ ತರೋಣ. ಐ ಕ್ಯಾನ್ ಹೆಲ್ಪ್ ಯು. ಹೇ
ನಿಧಾನ ಕಣಮ್ಮ ಯಾಕೆ ಅಯ್ಯೋ ಹುಷಾರು ಕಣೆ ನನಗೆ ಏನಾಗಿಲ್ಲ ಅಜ್ಜಿ ತಗೊಳ್ಳಿ ತಾತಾ ಬೆಕ್ಕಿನ ಕತೆ ಹೇಳು ನಿಮಗೆ ವಿಜಯನಗರದ ರಾಜ ಕೃಷ್ಣದೇವರಾಯ ಗೊತ್ತಾ ಗೊತ್ತಿಲ್ಲ ವಿಜಯನಗರ ಅಂತ ಒಂದು ಊರು ಶ್ರೀಕೃಷ್ಣದೇವರಾಯ ಅಂತ ಆ ಊರಿಗೆ ರಾಜ ಅವನ ಆಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಇಲಿಗಳ ಕಾಟ ಅಯ್ಯೋ ರಾಜನಿಗೆ ಇಲಿಗಳು ಕಾಟನ ಓನಮ್ಮ ಆಗ ಈ ಇಲಿ ಪಾಷಾಣ ಇರಲಿಲ್ವಲ್ಲ ಅದಕ್ಕೆ ರಾಜ ಏನು ಹೇಳ್ದ ಅಂದ್ರೆ ಎಲ್ಲರನ್ನು ಬೆಕ್ಸಾಕಿ ಅಂತ ಹೇಳ್ದ ನನ್ನ ಮೇಲೆ ಏನಾದ್ರು ಕಂಪ್ಲೇಂಟ್ ಕೊಡ್ತಾ ಇದ್ದಾರಾ ಬಾಸ್ ವಿಶ್ವ ಸರ್ ಬರ್ತಿದ್ದಾರೆ ಅವರೇ ಕೇಳ್ಬೋದಲ್ವಾ ಸರ್ ಒಂದು ಇಂಪಾರ್ಟೆಂಟ್ ಕಾಲ್ ಹಾ ಹಲೋ ಹಲೋ ಹಾಯ್ 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 ಏನು ಅಶೋಕ್ ಏನೋ ಗೇಮ್ ಪ್ಲಾನ್ ನಡೀತಿದೆ ಸಡನ್ ಆಗಿ ಟ್ರಾನ್ಸ್ಫರ್ ಇಮೇಲ್ ಬಂದಿದೆ ಅಂತ ಇವರು ಪ್ರಶ್ನೆ ಮಾಡ್ತಿದ್ರು ಅಯ್ಯೋ ಪಾಪ ಐ ಥಿಂಕ್ ಯು ಕ್ಯಾನ್ ಹೆಲ್ಪ್ ದೆಮ್ ವಿಶ್ವ ಚಿಕ್ಕಪ್ಪ ಮೀ ಎಸ್ ಸರ್ ಈಗಷ್ಟೇ ಇಮೇಲ್ ಬಂದಿದೆ ಸರ್ ಹಾ ಹೇಗೆ ಈ ತರ ಮೇಲ್ ಎಲ್ಲ ಬರಕ್ ಸಾಧ್ಯ ಸಡನ್ ಆಗಿ ಈ ತರ ಟ್ರಾನ್ಸ್ಫರ್ ಎಲ್ಲ ಮಾಡ್ಬೋದಾ ವಿಶ್ವ ಚಿಕ್ಕಪ್ಪ ಹೇಗೆ ಅಂದ್ರೆ ಎಲ್ಲ ಆಡಿಸ್ತೇ ನೋಡ ಅವಳು ಆ ಭಾರ್ಗವಿ ನಾನೇನ್ ಹೇಳಪ್ಪ ಸರ್ ಆಫೀಸ್ಗೆ ಹತ್ರ ಆಗಲಿ ಅಂತ ಮನೆ ಶಿಫ್ಟ್ ಮಾಡ್ತಿದ್ದಾಳೆ ಅಡ್ವಾನ್ಸು ಪೇ ಮಾಡಿಬಿಟ್ಟಿದ್ದಾಳೆ ನಮ್ಮನ್ನ ಒಂದು ಮಾತು ಕೇಳಿ ಟ್ರಾನ್ಸ್ಫರ್ ಲೆಟರ್ ಕಳಿಸ್ಬೇಕಲ್ವಾ ಸರ್ ಇದರಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಪ್ರಿಯಾ ಬೇರೆ ಟೈಮಲ್ಲಿ ಏನೇನೋ ಮಾತಾಡ್ತಿರ್ತೀಯ ಈಗ ಹೇಳು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡು ನೀವು ಪ್ರಿಯಾನಾ ಎಸ್ ಸರ್ ಇಷ್ಟ ತನಕ ಅದೇ ಅಲ್ವಾ ಹೇಳ್ತಾ ಇದ್ದಿದ್ದು ನೀವು ಸೀತಾ ಸರ್ ಓ ಓಕೆ 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 ಅದು ಯೂಶ್ವಲಿ ಇಂಥ ಡಿಸಿಷನ್ಸು ನಾನು ತಗೊಳ್ಳಲ್ಲ ಕಂಪ್ನಿ ಡಿಸಿಷನ್ ಏ ಬೇರೆ ಬ್ರ್ಯಾಂಚ್ಗಳಲ್ಲೂ ಎಂಪ್ಲಾಯೀಸ್ ಅವಶ್ಯಕತೆ ಇರುತ್ತೆ ಅದಕ್ಕೆ ನಮ್ಮ ಎಂಪ್ಲಾಯೀಸ್ನ ಶಫಲ್ ಮಾಡ್ತಾ ಇರ್ತೀವಿ ಅದು ನಮ್ಮ ಕಂಪ್ನಿನೇ ಇದು ನಮ್ಮ ಕಂಪ್ನಿನೇ ಅಲ್ವಾ ಸೊ ಇದರಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಏನಿಲ್ಲ ಐ ಹ್ಯಾವ್ ಡನ್ ವಾಟ್ ಹ್ಯಾಡ್ ಟು ಬಿ ಡನ್ ದಟ್ಸ್ ಆಲ್ ಅಂದರೆ ಸರ್ ಇದು ಅಂದ್ರೆ ಇದು ನಿಮಗೆ ಬಂದಿರುವಂತ ಟ್ರಾನ್ಸ್ಫರ್ ಲೆಟರ್ ಅಶೋಕ್ ಹ್ಯಾಂಡಲ್ ದಿಸ್ ಸೀತಾ ಪ್ರಿಯಾ ಸರ್ ನೀವು ಸೀತಾ ಸರ್ ಸೀತಾ ಪ್ರಿಯಾ ಅಯ್ಯೋ ಭಾರ್ಗವ ಏನು ಅಂತ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬಿಟ್ಟಿ ಅಶೋಕ್
ನಾನು ಟೀ ಕುಡ್ಕೊಂಡು ಬರ್ತೀನಿ. ಏ ಚರಂಡಿ, ಏನು ಮ್ಯಾಚ್ ರೆಫ್ರಿ ತರ ನಿಂತ್ಬಿಟ್ಟಿದ್ದೀರಿ? ಆ ಒಳಗೆ ಮಾತುಕತೆ ಏನಾಯ್ತು ಅಂತ ತಿಳ್ಕೊಬೋದು ಸರ್? ನಾನು ನಿಮ್ಗೆ ಟ್ರಾನ್ಸ್ಫರ್ ವಿಷಯ ಹೇಳಿದ್ನಲ್ಲ, ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ನೀವು ಹೇಳ್ದಂಗೆ ನಾನು ಟ್ರಾನ್ಸ್ಫರ್ ಮಾಡಿಬಿಟ್ಟೆ ಸರ್. ಆದ್ರೆ ಅವಳೆ ನಾನು ಬಾಸ್ ಹತ್ರ ಮಾತಾಡ್ತೀನಿ, ಬಾಸ್ ಹತ್ರ ಮಾತಾಡ್ತೀನಿ ಅಂತ ಹೋಗಿದ್ದಾಳೆ. ಯಾರತ್ತ? ಬಾಸ್ ಹತ್ರ ಸರ್. ಬಾಸ? ಯಾರು ಬಾಸ್? ನೀವಿದ್ದಾಗ ನೀವು ಬಾಸು ಸರ್. ನಾನು ಇಲ್ದಿರುವಾಗ? ಅವ್ರು ಸರ್. ಅವ್ರು ಅಂದ್ರಿ? ಪ್ಲೇಯರ್ ಹೆಸರು ಹೇಳ್ರಿ, ಮ್ಯಾಚ್ ಆಡಕ್ ಮುಂಚೆ ಪ್ಲೇಯರ್ ಹೆಸರು ಹೇಳ್ಬೇಕು. ಸರಿ ಸರ್, ನೀವಿದ್ದಾಗ ವಿಶ್ವಜಿತ್ ಅವರು ಬಾಸು ಸರ್, ನೀವಿಲ್ದೇ ಇದ್ದಾಗ ಅಶೋಕ್ ಅವರು ಬಾಸು ಸರ್.